ಹಂಗೆಲ್ಲ ಗೊತ್ತಿರದೆ ವಿಚಾರ ಈ ಚುನಾವಣೆ ಬರಕ ಕಾರಣ ಅಂದ್ರೆ ನಾವು ತುಕಾರಾಮ್ ಅವರು ಲೋಕಸಭೆಗೆ ಆಯ್ಕೆ ಆದ್ಮೇಲೆ ಈ ಚುನಾವಣೆನ ರಾಜೀನಾಮೆ ಕೊಟ್ಟಾದ್ಮೇಲೆ ಚುನಾವಣೆನ ಬಂದಿರೋ ತಮಗೆಲ್ಲ ಗೊತ್ತಿರದೆ ವಿಚಾರ ತುಕಾರಾಮ್ ಅವರು ಲೋಕಸಭೆಗೆ ನಿಲ್ಲಕ್ಕೆ ಸಿದ್ಧ ಇರಲಿಲ್ಲ ನಮಗೆಲ್ಲ ನಮ್ಮ ವಿಜಯನಗರ ಜಿಲ್ಲೆ ಶಾಸಕರು ಹಾಗೂ ಬಳ್ಳಾರಿ ಜಿಲ್ಲೆ ಶಾಸಕರೆಲ್ಲ ಇಲ್ಲ ಈ ಲೋಕಸಭೆ ಗೆಲ್ಲಬೇಕಾದ್ರೆ ನಾವು ತುಕಾರಾಮ್ ಅವರು ನಿಂತ್ರೆ ಮಾತ್ರ ಸಾಧ್ಯ ಬೇರೆಯಿಂದ ಸಾಧ್ಯ ಇಲ್ಲ ಅಂತ ಎಲ್ಲ ಶಾಸಕರು ಅಭಿಪ್ರಾಯ ಕಾರ್ಯಕರ್ತರು ಅಭಿಪ್ರಾಯ ಹಾಗೂ ಜನಗಳು ಅಭಿಪ್ರಾಯ ಗೊತ್ತಾದ್ಮೇಲೆ ನಾವು ತುಕಾರಾಮ್ ಅವ್ರನ್ನ ಕೇಳಿದ್ವಿ ಸರ್ ತುಕ ಎಲ್ಲರೂ ಅಭಿಪ್ರಾಯ ಇದೆ ತಾವೇ ಲೋಕಸಭೆಗೆ ನಿಲ್ಲಬೇಕಂತ ಇಲ್ಲ ನಾನು ಯಾವ ಕಾರಣಕ್ಕೂ ನಾನು ಲೋಕಸಭಾ ಚುನಾವಣೆಗೆ ನಿಲ್ಲಲ್ಲ ನಾನು ನನ್ನ ಜನ ಎಂಎಲ್ಎ ಆಗಿ ಐಕೆ ಮಾಡಿದ್ದಾರೆ ನಾನು ಎಂಎಲ್ಎ ಆಗಿ ಕೆಲಸ ಮುಂದುವರಿಸ್ಕೊಂತೀನಿ ನಾನು ಆಗಲ್ಲ ಅಂದರು ನಾವು ಏನು ಹೇಳಿದ್ರು ಅವ್ರು ಕೇಳಿಲ್ಲ ಆಮೇಲೆ ಕೊನೆಗೆ ನಾವು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ ಸರ್ ಈ ಲೋಕಸಭಾದಲ್ಲಿ ಎಲ್ಲ ಎಂಎಲ್ಎಗಳ ಅಭಿಪ್ರಾಯ ಕಾರ್ಯಕರ್ತರ ಅಭಿಪ್ರಾಯ ಜನ ಅಭಿಪ್ರಾಯ ಲೋಕಸಭಾ ಚುನಾವಣೆಗೆ ತುಕಾರಾಮ್ ಅವರು ಕೊಟ್ಟರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಅಂತ ನಮ್ಗೆ ಗೊತ್ತಿತ್ತು ತುಕಾರಾಮ್ ಅವರು ಯಾರು ಮಾತು ತಂದರು ಮನೆ ಸಿದ್ದರಾಮಯ್ಯ ಅವರು ಮಾತು ತೆಗಿಯಲ್ಲ ಅಂತ ನಮಗೆಲ್ಲ ಗೊತ್ತಿತ್ತು ನಾನು ಸಂತೋಷ್ಗೌಡರು ನಾಗೇಂದ್ರ ಅವರು ಮನೆ ಸಿದ್ದರಾಮಯ್ಯ ಅಂತ ಕರ್ಕೊಂಡೋಗಿ ತುಕಾರಾಮ್ ಅವ್ರಿಗೆ ಕರ್ಕೊಂಡೋಗ ತಕ್ಷಣ ಸಾಹೇಬ್ ಸಿದ್ದರಾಮಯ್ಯ ಅವರು ಇಲ್ಲ ನನಗೋಸ್ಕರ ನೀವು ನಿಲ್ಲಬೇಕಂತ ನೀವು ಗೆರೆ ಹಾಕಿ ನಾನು ಗೆರೆ ದಾಟಲ್ಲ ಸರ್ ನೀವು ಹೇಳಿದ್ರೆ ನಾನು ನಿಲ್ತೀನಿ ಅಂತ ಹೇಳ್ಬಿಟ್ಟು ಲೋಕಸಭಾ ಚುನಾವಣೆ ನಿಂತರು ನಿಮ್ಮೆಲ್ಲ ಆಶೀರ್ವಾದದಿಂದ ಅವ್ರು ಗೆದ್ಕೊಂಡು ಬಂದರು ಆ ಹಿನ್ನೆಲೆಯಲ್ಲಿ ಇದು ರಾಜೀನಾಮೆ ಕೊಟ್ಟಿರೋದು ತಮಗೆಲ್ಲ ಗೊತ್ತೇ ಇದೆ ಅನ್ನಪೂರ್ಣ ತುಕಾರಾಮ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿಗೆ ಇವತ್ತು ಮಾಡಿದ್ವಿ ನಮಗೆಲ್ಲ ಗೊತ್ತೇ ಇದ್ದಂಗೆ ನನ್ನ ಅನಿಸಿಕೆ 2004 ಸಂತೋಷ್ ಲಾಡ್ ಅವರು ಎಂ ಎಲ್ ಎ ಮೊದಲೇ ಬಾರಿ ಎಂ ಎಲ್ ಎ ಆಗಿದ್ರು ನನ್ನ ಅನಿಸಿಕೆ ಇತಿಹಾಸದಲ್ಲಿ ಅಭಿವೃದ್ಧಿ ಕೆಲಸ ಆಗಿರೋ ಕೆಲಸ ಮನೆ ಸಂತೋಷ್ ಲಾಡ್ ಅವರು ಈ ರಸ್ತೆಗಳು ಎಲ್ಲ ಮಾಡಬೇಕಾದ್ರೆ ಕಾರಣ ಅಂದರೆ ನಮ್ಮ ಸಂತೋಷ್ ಲಾಡ್ ಅವರು ಅದಾದ್ಮೇಲೆ ತುಕಾರಾಮ್ ಅವರು 4 ಬಾರಿ ಎಂ ಎಲ್ ಎ ಆಗಿ ಆಯ್ಕೆ ಮಾಡಿದ್ರು ಇದು ಕಾಂಗ್ರೆಸ್ ಭದ್ರಕೋಟೆ ಸಣ್ಣೂರು ಅಂದರೆ ಕಾಂಗ್ರೆಸ್ ಭದ್ರಕೋಟೆ ಆಮೇಲೆ ತುಕಾರಾಮ್ ಅವರು ಅವ್ರ ಅವಧಿ 20 ವರ್ಷ ಅವಧಿಯಲ್ಲಿ ಅವರು ಮಾಡಿರೋದು ಅಭಿವೃದ್ಧಿ ಕೆಲಸ ನನ್ನ ಅನಿಸಿಕೆ 224 ಕ್ಷೇತ್ರದಲ್ಲಿ ಎಲ್ಲೂ ಕೆಲಸ ಆಗಿಲ್ಲ ಆ ಕೆಲಸನ ಮಾಡಿದ್ದಾರೆ ಈಚೀಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಈ 5 ಗ್ಯಾರಂಟಿ ಕೊಡೋದು ತಮಗೆಲ್ಲ ಗೊತ್ತಿದ್ದಂಗೆ 5 ಗ್ಯಾರಂಟಿ ಕೊಡಬೇಕಾದ್ರೆ 55-60 ಸಾವಿರ ಕೋಟಿ ಆಗ್ತದೆ ವರ್ಷಕ್ಕೆ 55-60 ಸಾವಿರ ಕೋಟಿ ಆಗ್ತದೆ BJP ಅವರು ಈ ಸರ್ಕಾರ ಗ್ಯಾರಂಟಿಗಳಿಂದ ದಿವಾಲಿ ಆಗಿಬಿಟ್ಟಿದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ BJP ಅವರು ನಮ್ಮ ಮುಖಂಡರುಗಳು ಹೇಳ್ತಾವ್ರೆ ಇದೇ ತುಕಾರಾಮ್ ಅವರು ಈ ಸರ್ಕಾರ ನಮಗೆ ಗ್ಯಾರಂಟಿಗಳಲ್ಲೇ ನಮ್ಮ ಸರ್ಕಾರ ಬಂದಾದ್ಮೇಲೆ 1 ತಿಂಗಳ ಹಿಂದೆ ಮನೆ ಮುಖ್ಯಮಂತ್ರಿ ಗುಬ್ಬಳ್ಳಿ ಬಂದು 240 ಕೋಟಿದು ಗುದ್ದಲಿ ಪೂಜನ ಮಾಡಿದ್ರು ಈ ವರ್ಷದಲ್ಲಿ 1.5 ವರ್ಷದಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ 1616 ಕೋಟಿ ಹಣ ಅನುದಾನ ತಂದಿದ್ದಾರೆ ಇವತ್ತು ಬೆಳಗ್ಗೆ ನಾನು 4 ಊರಿಗೋಗಿದ್ದೆ ನಾನು ಅಲ್ಪಸಂಖ್ಯಾತರು ಊರಿಗೋಗಿದ್ದೆ ನಾನು ಹೇಳಿದೆ ಇಲ್ಲಿ ಏನೋ ಕೆಲಸ ಇಲ್ಲ ಸರ್ ತುಕಾರಾಮ್ ಅವರು ಇಷ್ಟು ಕೆಲಸ ಮಾಡಿದರೆ ಏನೇನೋ ಕೆಲಸ ಇಲ್ಲಿ ಉಳ್ಕೊಂಡಿಲ್ಲ ಎಲ್ಲ ಕೆಲಸನ ತುಕಾರಾಮ್ ಅವರು ಮಾಡಿದ್ದಾರೆ ಅಂತ ಜನ ಹೇಳ್ತಾರೆ ದಯಮಾಡಿ ಇದೆಲ್ಲ ತಾವೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡಿ ಮುಖ ನೋಡಿ ತಾವೆಲ್ಲ ಅವ್ರನ್ನ ಹೆಚ್ಚಿನ ಮಟ್ಟದಲ್ಲಿ ಗೆಲ್ಸ್ಕೊಂಡು ಬರಬೇಕಂತ ನಿಮ್ಮೆಲ್ಲ ಕೈ ಜೋಡಿಸಿ ನನ್ನ ಮನವಿಯನ್ನು ಮಾಡ್ಕೊಳ್ತೀನಿ ಏನಕ್ಕಂದರೆ BJP ಅವ್ರು ಗೆದ್ದರೆ ಅಂತ ತಿಳ್ಕೊಳ್ಳಿ BJP ಏನು ಕೆಲಸ ಮಾಡೋಕ್ಕೆ ಸಾಧ್ಯ BJP ಅವ್ರು ಗೆದ್ದಂತ ಸರ್ಕಾರ ನಮ್ಮ ಸರ್ಕಾರ ಇದೆ 3.5 ವರ್ಷ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯವರು ಇರ್ತಾರೆ ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ರೆ ಇನ್ನೂ ನಿಮ್ಮ ತಾಲೂಕು ಅಭಿವೃದ್ಧಿ ಆಗೋಕ್ಕೆ ಅನುಕೂಲ ಆಗ್ತದೆ ಆ ಕಾರಣಕ್ಕೆ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಈ ಮುಖ ನೋಡಬೇಡಿ ಈ ಮುಖದಲ್ಲಿ ಸಿದ್ದರಾಮಯ್ಯ ಮುಖ ಕಾಣ್ತಾ ಇದೆ ನಿಮ್ಮ ಮತನ ಅನ್ನಪೂರ್ಣ ತುಕಾರಾಮ್ಗಿಲ್ಲ ಸಿದ್ದರಾಮಯ್ಯಗಂತ ತಿಳ್ಕೊಂಡಿದ್ದ ಗೆಲ್ಸ್ಕೊಂಡು ಬರ್ತೀನಿ ಅಂತ ವಿಶ್ವಾಸ ಇಟ್ಕೊಂಡು ನಾನು ಮಾತ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಧನ್ಯವಾದಗಳು ಸನ್ಮಾನ್ಯ ಶೋಭಿ ಸರ್ ಸಮೀರ್ ಅಹಮದ್ ಖಾನ್ ಇವರು ಮಾನ್ಯ